आप देख रहे हैं KGN प्राइम न्यूज। ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಅಭಿಯೋಜನೆ ನಿರ್ಣಯ ಖಂಡಿಸಿ ಡಾಕ್ಟರ್ ಮಹಾಂತೇಶ ಕಡಾಡಿಯವರ ನೇತೃತ್ವದಲ್ಲಿ ಗೋಕಾಕ ನಗರದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ತದನಂತರ ಪಾದಯಾತ್ರೆ ಮೂಲಕ ತಹಶೀಲ್ದಾರ್ ಕಚೇರಿಗೆ ತೆರಳಿ ತಹಶೀಲ್ದಾರ್ ಮೂಲಕ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು. ವರದಿ ಮೊಹಮ್ಮದ್ ರಫೀಕ್ ಪೀರ್ಜಾದೆ, ಸಿಟಿ ಬ್ಯೂರೋ ಚೀಫ್, ಬೆಳಗಾವಿ. ನಮ್ಮ ಕ್ಷೇತ್ರ ಶಾಸಕರು ಸಹಿತ ಇಲ್ಲ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಮತ್ತೆ ಸರ್ಕಾರ ಎಲೆಕ್ಷನ್ ಹೋಗ್ಬೇಕನ್ನೋದು ಹೇಳಿಕೊಟ್ಟಿದ್ದಾರೆ. ನಮ್ಮ MLAಗಳ ಮೇಲೆ ಎಂತ ಗುರುತರ ಅಪಾದನೆ ಅಂದ್ರೆ 1918ರಲ್ಲಿ ಅವ್ರ ಮೇಲೆ ರೇಡ್ ಆದ್ರೂ ಆ ತನಿಖೆ ಎಲ್ಲಿ ಹೋಯ್ತು ಅಂತ ಹೇಳಿ ಯಾರು ಕೇಳಿದ್ರು ಹೇಳಕ್ರಿ. ಮತ್ತೆ ಅವ್ರ ಮೇಲೆ 420 ಕೇಸ್ ಬಿದ್ರು ಅವ್ರು ಇನ್ನೂ ರಾಜೀನಾಮೆ ಕೊಡಕ್ತಾ ಇರಲಿಲ್ಲ. ಅವ್ರ ಮೇಲೆ ಹಿಂತೆ ಗುರುತರ ಅಪಾದರ, ಅವರು ಎಲೆಕ್ಷನ್ ಗೆ ನಿಲ್ಲುವಂತಹ ಒಂದು ಪರಿಸ್ಥಿತಿ ಇದೆ. ಇಂಥವ್ರು ನಮ್ಮ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡಬೇಕು ಮತ್ತೆ ನೈತಿಕತೆ ಪಾಠವನ್ನ ಇಂಥವ್ರು ಹೇಳ್ತಾರೆ. ಈ ಒಂದು ಪ್ರತಿಭಟನೆ ಇಡೀ ರಾಷ್ಟ್ರವ್ಯಾಪಿ ನಡೀತಿದೆ ಅಂತ ಒಂದು ಸ್ಥಿತಿ ಇವತ್ತಿದೆ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ನಾಡು ಕಂಡ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ, ದಕ್ಷ ಆಡಳಿತಗಾರ. ಬಹುಶಃ ಸುದೀರ್ಘವಾದಂಥ 40 ವರ್ಷಗಳ ಅವರ ಆಡಳಿತ ಅವಧಿಯಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ, ಭ್ರಷ್ಟಾಚಾರದ ಬಗ್ಗೆ ಆಗಲಿ ಅಥವಾ ಅವ್ಯವಹಾರದ ಬಗ್ಗೆ ಆಗಲಿ, ಅದರ ರಾಜಕೀಯ ಒಂದು ಕಾರಣದಿಂದ ಇವತ್ತು ಅವ್ರ ಮೇಲೆ ಒಂದು ಆಪಾದನೆ ಬಂದಿದೆ. ಬಹುಶಃ ಮಾನ್ಯ ಘನವಿತ್ತ ರಾಜ್ಯಪಾಲರು ನಾನು ಕಾನೂನಿನ ಅಡಿಯೊಳಗನ ಪರಿವಿಧಿಯೊಳಗನ ಇವತ್ತು ಅವರ ಮೇಲೆ ತನಿಖೆ ಮಾಡಲಿಕ್ಕೆ ನಾನು ಅನುಮತಿ ಕೊಟ್ಟಿದ್ದೀನಿ ಅಂತ ಹೇಳ್ಬೋದು. ಆದರೆ ವಾಸ್ತವವಾಗಿ ಯಾವ ತನಿಖೆ ಆಗಬೇಕಾಗಿತ್ತಂದ್ರೆ ಮೇಲ್ನೋಟಕ್ಕಾದರೂ ಸಹಿತ ಅದರ ಹಸ್ತಕ್ಷೇಪ ಅಥವಾ ಅವ್ರು ಮಾಡಿದಂಥ ಅವ್ಯವಹಾರ ಭ್ರಷ್ಟಾಚಾರ ಖಂಡ ಬರಬೇಕು. ಆದರೆ ಇವತ್ತು ಯಾವ ಮೂಡಾ ಪ್ಲಾಟ್ಗಳ ಕುರಿತಾಗಿ ಇವತ್ತು ಆಪಾದನೆ ಇದೆ, ಆ ಯಾವ ವ್ಯವಹಾರದಲ್ಲಿಯೂ ಸಹಿತ ಸಿದ್ದರಾಮಯ್ಯನವರು ಹಸ್ತಕ್ಷೇಪ ಆಗಿದ್ದಾರೆ. ಅದು ಒಂದು ದೊಡ್ಡ ಹಗರಣ ಅದ. ಆದರೆ ಇದು ಉದ್ದೇಶ, ಇವತ್ತೇನು ಪ್ರಾಸಿಕ್ಯೂಷನ್ ಮಾಡಿದಲ್ಲ, ಇದ್ರ ಉದ್ದೇಶ ಯಾರನ್ನ ಕನ್ವಿಕ್ಟ್ ಮಾಡೋದಲ್ಲ, ಇದನ್ನು ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡುವಂಥದ್ದು. ಮತ್ತು ಸಿದ್ದರಾಮಯ್ಯನವರು ಏನು ಒಂದು ಭ್ರಷ್ಟಾರಹಿತ ಒಂದು ಇಮೇಜ್ ಅದಲ್ಲ, ಆ ಇಮೇಜ್ ಹಾಳು ಮಾಡುವಂಥದ್ದು ಒಂದು ಉದ್ದೇಶ ಅಷ್ಟೇ ಅದ. ಇದ್ರೊಳಗೆ ಯಾರು ಪ್ರಾಸಿಕ್ಯೂಷನ್ ಮಾಡುವಂಥದ್ದು ಉದ್ದೇಶ ಇಲ್ಲ. ಯಾಕಂದ್ರೆ ಅವರು ರಿಯಲಿ ಒಂದು ಅದು ಕನ್ವಿಕ್ಟ್ ಮಾಡಬೇಕಂತಿದ್ರೆ ಅವರೊಂದು ಪ್ರೈಮರಿ ಎಂಕ್ವೈರಿ ಮಾಡಬೇಕಿತ್ತು. ರಾಜ್ಯಪಾಲರು ಪ್ರೈಮರಿ ಎಂಕ್ವೈರಿ ಮಾಡಿದಾಗ ಆಮೇಲೆ ಒಂದು ಪ್ರಾಸಿಕ್ಯೂಷನ್ಗೆ ಆರ್ಡರ್ ಮಾಡಬೇಕಿತ್ತು. ಅದು ಇದನ್ನ ಯಾವುದು ವಿಚಾರ ಮಾಡದೆ ಜಸ್ಟ್ ಒಂದು ಕಂಪ್ಲೇಂಟ್ ಮೇಲೆ ಏನು ನಮ್ಮ ರಾಜ್ಯಪಾಲರು ಒಂದು ಪ್ರಾಸಿಕ್ಯೂಷನ್ಗೆ ಆರ್ಡರ್ ಮಾಡಿದಾರಲ್ಲ, ಇದ್ರ ಉದ್ದೇಶ ಅಂದರೆ ಅವರು ಇಮೇಜನ್ನು ಡ್ಯಾಮೇಜ್ ಮಾಡುವಂಥದ್ದು ಮತ್ತು ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡುವಂಥದ್ದು. ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ಅತಿ ಎಫೆಕ್ಟಿವ್ ಆಗಿ ಒಂದು ಇಂಪ್ಲಿಮೆಂಟ್ ಮಾಡಿದೆ ಮತ್ತು ಒಂದು ಏನು ಜನಪರ ಕೆಲಸಗಳನ್ನು ಮಾಡ್ತಾ ಇದೆ. ಮತ್ತು ಇದು BJP ಸರ್ಕಾರಕ್ಕೆ ಒಂದು ಬಾಧಕ ಆಗಿದೆ. ಒಂದು ಕಾಂಗ್ರೆಸ್ ಪಕ್ಷ ಈ ಗ್ಯಾರಂಟಿ ಯೋಜನೆಗಳಿಂದ ಇಡೀ ದೇಶದಲ್ಲಿ ಇವತ್ತು ಅತಿ ಹೆಚ್ಚಿನ MP ಸೀಟ್ಗಳನ್ನು ಪಡೆದಿದೆ. ಇದನ್ನು ಸಪ್ರೆಸ್ ಮಾಡುವಂಥ ಒಂದು ವಿಚಾರದ ಆ ಒಂದು ಉದ್ದೇಶದಿಂದ ಈ ಎಲ್ಲ ಒಂದು ಏನು ಪ್ರಾಸಿಕ್ಯೂಷನ್ ಮತ್ತು ಎಂಕ್ವೈರಿ ನಡೆದದ ಅನ್ಸುತ್ತೆ. ಸಾಕಷ್ಟು ವಿಚಾರ ರಾಜ್ಯಪಾಲರು ತಮ್ಮ ವರ್ತಿ ಗೌರವವನ್ನ ಅಸಂವಿಧಾನಿಕವಾಗಿ ಸಂವಿಧಾನದ ರೂಲ್ಸ್ಗಳನ್ನ ಫಾಲೋ ಮಾಡದೆ ಕೇವಲ 24 ಗಂಟೆಗಳಲ್ಲಿ ಒಂದು ಪ್ರಾಸಿಕ್ಯೂಷನ್ ಆರ್ಡರ್ ಹೊರಡಿಸಿದ್ದಾರೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಆರ್ಡರ್ ಹೊರಡಿಸಿದ ಮೊದಲು ಒಂದು ಪ್ರೈಮರಿ ಎಂಕ್ವೈರಿ ಮಾಡಬೇಕು. ಒಂದು ವರ್ಷದಿಂದ 3-4 ಅರ್ಜಿಯಲ್ಲಿ ಪೆಂಡಿಂಗ್ ಇದಾವೆ. ಲೋಕಾಯುಕ್ತದವ್ರು ಕೊಟ್ಟಿದ್ದು ಲೋಕಾಯುಕ್ತದವ್ರು ಅದಕ್ಕೆ ಇದನ್ನ ಮಾಡಿದ ಮೆನ್ಷನ್ ಮಾಡಿದ್ದಾರೆ ಈ ಪ್ರಾಸಿಕ್ಯೂಷನ್ ಅನುಮತಿ ತಗೋಬೇಕಂತೇಳಿ. ಆದರೂ ಸಹಿತ ಮಾನ್ಯ ಕುಮಾರಸ್ವಾಮಿ ಅವರ ಮೇಲೆ ಐತಿ, ಶ್ರೀಮತಿ ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ಐತಿ, ಆಮೇಲೆ ನಿರಾಣಿ ಅವ್ರ ಮೇಲೆ ಐತಿ. ಇಷ್ಟೆಲ್ಲ ಒಂದು ವರ್ಷದಿಂದ ಇಟ್ಕೊಂಡು ಪೆಂಡಿಂಗ್ ಇಟ್ಕೊಂಡು ಈಗ ಅವರು ಮೊನ್ನೆ 24ನೇ ತಾರೀಖು ದಿವಸ DJ ಅಬ್ರಾಹಿಂ ಅನ್ನುವಂಥ ಒಬ್ಬ ಏಜೆಂಟ ಅವನು ಅರ್ಜಿ ಕೊಟ್ಟರೆ 24 ತಾಸಿನಲ್ಲಿ ಅದನ್ನು ಇಮ್ಮಿಡಿಯೇಟ್ ಅಕ್ಸೆಪ್ಟ್ ಮಾಡಿಕೊಂಡು ಅವ್ರಿಗೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದು ನೋಡ್ರೆ ಇದ್ರಾಗ ಉದ್ದೇಶಪೂರ್ವಕವಾಗಿ ಮಾಡಿದಾರಂತ ಅನಿಸ್ತೈತಿ.